ಹೆಣ್ಣು ಹುಟ್ಟಿದ್ರೆ ಏನು ಮಾಡಬೇಕು ಗೊತ್ತಲ್ಲ. ಗುಂಡನ್ನ ನೀರೊಳಗೆ ಹಾರಿಸ್ಬೇಕು. ಎಲ್ಲರೂ ಕೇಳಿ, ವಾರಸ್ದಾರ ಬಂದಾಯ್ತು. ಕೆಂಪ್ ದಾರ, ಹೆಣ್ಮಗು ಹುಟ್ಟಾಗ ಕಟ್ಟೋದು ಬಿಳಿ ದಾರ. ಅಂದ್ರೆ ಬಾನಿ ಮಗು ಕಟ್ಟಿರೋ ದಾರ ಬಿಳಿದು, ಅತ್ತಿಗೆ ಹೆತ್ತಿರೋದು. ಆದಿ, ಆರನೇ ದಿನ ಶಾಸ್ತ್ರ ಮುಗಿಯೋವರೆಗೂ ಯಾರು ಮಗುನ ನೋಡೋ ಹಾಗಿಲ್ಲ. ಅಪಶಕ್ನ ಅದು. ಆ ಶಾಸ್ತ್ರ ಎಲ್ಲ ಹೊರಗಿನವ್ರಿಗೆ. ನಾನು ವಾರಸ್ದಾರನ ಚಿಕ್ಕಪ್ಪ. ನಾನು ನೋಡಿದ್ರೆ ಯಾವ ಅಪಶಕ್ನೂ ಆಗಲ್ಲ. ಕುಟುಂಬದವ್ರು ನೋಡಿ ಮಗುಗೆ ಆಶೀರ್ವಾದ ಮಾಡಿದ್ರೆ ಒಳ್ಳೇದೇ ಆಗುತ್ತೆ. ಆದಿ, ನಿನಗ್ ಒಂದ್ಸಲಿ ಹೇಳಿದ್ರೆ ಅರ್ಥ ಆಗಲ್ವಾ? ನೀನು ಮಗುನ ನೋಡ್ಕೊಡ್ದು, ಅದು ಒಳ್ಳೇದಲ್ಲ. ನಾನು ನೋಡ್ಲೇಬೇಕು. ನಾಳೆ ನೋಡ್ತೀಯಂತೆ, ಒಂದಿನ ಕಾಯಕ್ಕಾಗಲ್ವಾ ನಿಂಗೆ? ಹೋಗ ಆಚೆ. ಬಾನಿ, ಮಗುಗೆ ಹಸುವಾಗಿದೆ ಅನ್ಸುತ್ತೆ, ನೀನು ಹಾಲು ಕುಡಿಸು, ನಾನು ಹೋಗಿ ಎಲ್ಲ ತಯಾರಿ ಮಾಡ್ತೀನಿ. ಗಂಡು ಹೆಣ್ಣು ಅನ್ನೋದ್ರ ನಾನು ಕಂಡುಹಿಡಿದೆ ಹಿಡಿತೀನಿ. ಅದೇ ಅಷ್ಟು ಕಷ್ಟ ಅಲ್ಲ. ಅದೇ ಸರಿ, ಸೂಲ್ಗಿತ್ತಿಗೆ ಸತ್ಯ ಗೊತ್ತಿರುತ್ತೆ. ಅವಳ ಮನೆಗೆ ಹೋಗ್ತೀನಿ, ಅವಳ ಬಾಯಿ ಬಿಡಿಸ್ತೀನಿ. ರೀ, ಯಾಕ್ರಿ ಹೀಗೆ ಕೇಳ್ತಿದ್ದೀರಾ? ನಮ್ಮ ಅಜ್ಜಿಗೆ ಏನೂ ಆಗಿಲ್ಲ, ಅವನು ನಡೀತಾನೆ. ಕೆಲವೊಂದು ಮಕ್ಕಳು ಹಾಗೆ ಸ್ವಲ್ಪ ನಿಧಾನ ಅಷ್ಟೆ. ಹಳ್ಳಿ ಹೆಣ್ಮಕ್ಳಿಗೆಲ್ಲ ನನ್ನ ಮೇಲೆ ಹೊಟ್ಟೆಗಿಚ್ಚು. ಮೂರು ಗಂಡು ಮಕ್ಕಳನ್ನ ಹೆತ್ತಿದ್ದೀನಲ್ಲ, ಅದಕ್ಕೆ. ನಿನ್ನ ಮಗ ನಡೀತಾನೋ ಇಲ್ವೋ ಅಷ್ಟು ನೀಡು ಸಾಕು. ನಡೀತನ್ರಿ. ಹೌದಾ? ನೋಡೆ ಬಿಡೋಣ. ಬಾ ಮಗನೇ, ಬಾರಾಜ, ಬಾ ಚಿನ್ನ, ಬಾರಾ ಚಿನ್ನ. ರೀ, ಏನ್ ಮಾಡ್ತಿದ್ದೀರ ನೀವು? ಪಾಪ ಮಗುಗೆ ಎಷ್ಟು ಹಸುವಾಗಿದೆಯೇನೋ. ಮಗುಗೆ ಹಸುವಾದ್ರೆ ತಾನಾಗ ತಾನೇ ಬರ್ತ. ಬಾ ಮಗನೇ, ಹಾಲ್ ಬೇಕ ನಿಮ್ಗೆ? ಬಾ 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 ಚಿನ್ನ, ಬಾ ಅಪ್ಪನ ಹತ್ರ ಬಾರಪ್ಪ. ಎದ್ದೋಳು, 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 ಎದ್ದೋಳು. ಅಜಯ್, ಹಾಲ್ ಬೇಡೋ ನಿನ್ಗೆ? ಎದ್ದೋಳು, ಎದ್ದೋಳು, ನಿನ್ ಕೈಲಿ ಆಗುತ್ತಲ್ವಾ? ಬಾ ಮಗನೇ, ಬಾ ಹತ್ರ ಬಾ ಮಗನೇ. ಹೊಟ್ಟೆ ಸಿತ್ತಿದ್ಯಾ? ಬಾ ಚಿನ್ನ, ಬಾ ಬಾ ಬಾ. ಹೋದ್ರೆ ಕತ್ರ ಸಾಕು. ಬಾ ಮಗನೇ, ಬಾ. ಹಾಲ್ ಬೇಕಾ? ಅಪ್ಪನ ಹತ್ರ ಬಾ ಮಗನೇ, ಬಾ. ಬಾರೋ ಬಾರೋ. ನೋಡ್ತೀಯಂತ ಹೇಳಿದೆ ನೀನು? ಮೂರು ಗಂಡು ಮಕ್ಳು ತಾಯಿನ, ಅದೇ ಅಲ್ವಾ ಜಂಬ ನಿನ್ಗೆ? ಈಗ ನಾನು ಹೇಳ್ತಿದ್ದೀನಿ ಕೇಳಿಸ್ಕೊ. ಮೂರು ಗಂಡು ಮಕ್ಳು ತಾಯಿ ಅಲ್ಲ, ಎರಡೂವರೆ ಗಂಡು ಮಕ್ಳಿಗೆ ಮಾತ್ರ ತಾಯಿ.
ನಿನ್ ಮೂರನೇ ಮಗ ಅಜಯ್ ಅವನ ಕಾಲಲ್ಲಿ ಸ್ವಾಧೀನ ಇಲ್ಲ. ಅವನ್ ಕುಂಟ, ನಿನ್ ಮಗ ಕುಂಟ. ನಡೀತಾನೆ, ಕಾಲಲ್ಲಿ ಸ್ವಾಧೀನ ಇಲ್ದ್ರು ನಡೆದು ಬಿಡ್ತಾನೆ. ಹೇಯ್, ಎರಡೂವರೆ ವರ್ಷ ಆದ್ಮೇಲೆ ನಡೀಲಿಲ್ಲ ಅಂದ್ರೆ ನಿನ್ನ ಮಗ ಜೀವದ ಪರ್ಯಂತ ನಡೆಯದೇ ಇಲ್ಲ. ಚೆನ್ನಾಗಿ ತಿಳ್ಕೊ, ನಿನ್ನ ಮಗ ಕುಂಟ. ಎಲ್ಲೋರ್ಲಿ ಒದ್ಕಿ, ಯಾರನ್ನ ಕೇಳೋದು? ಯಾರ ಮೇಲೆ? ಓ, ನಮಸ್ಕಾರ ಚಿಕ್ಕ ಯಜಮಾನ್ರೆ. ನಿಮ್ಮ ಮನೇಲಿ ಮುದ್ಕಿದ್ಲಲ್ಲ, ಎಲ್ಲೋದ್ಲು? ಏನೋ ಗೊತ್ತಿಲ್ಲ, ಅವ್ರು ರಾತ್ರಿನೇ ಮನೆ ಖಾಲಿ ಮಾಡಿಕೊಂಡು ಸಾಮಾನೆಲ್ಲ ಗಾಡಿಲಿ ತುಂಬಿಕೊಂಡು ಹೋದ್ರು. ಇವಳನ್ನು ಕೇಳಿದ್ರೆ ಸತ್ಯ ಗೊತ್ತಾಗತ್ತೆ ಅನ್ಕೊಂಡೆ, ಆದರೆ ಇವಳೇ ಇಲ್ಲ. ಈಗೇನು ಮಾಡೋದು? ಪತ್ತೆ ಮಾಡೋಕ್ಕಿದ್ದು ಒಂದು ಅವಕಾಶನೂ ಕೈ ತಪ್ಪೋಯ್ತಲ್ಲ. ಎಲ್ಲ ಸಿದ್ಧತೆನೂ ಆಗಿದೆ ಅಲ್ವಾ ಶಶಿ? ಅರ್ಚಕರು ಎಷ್ಟೊತ್ತಿಗೆ ಬರ್ತಾರಂತೆ? ಮಂಜರಿ, ಆದಿ ಏನಾದರೂ ಹೇಳದ್ನ? ಅಬೇ, ಅಣ್ಣನ ಆರಾಧನೆನ ದೇವಸ್ಥಾನದಲ್ಲೇ ಮಾಡೋದು ಅಂತ ತೀರ್ಮಾನ ಮಾಡಿದ್ದೀನಿ. ಅಲ್ಲೇ ಎಲ್ಲ ವ್ಯವಸ್ಥೆ ಆಗಿದೆ. ಅಲ್ಲ ಆದಿ, ಮನೇಲೆ ಮಾಡೋದು ಅಂತ ತೀರ್ಮಾನ ಆಗಿತ್ತಲ್ಲ, ದೇವಸ್ಥಾನಕ್ಕೆ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಕಣೋ. ಇಲ್ಲೇ ಎಲ್ಲ ತಯಾರಿ ಆಗಿದೆ. ಇದೆಲ್ಲ ಮಠದಲ್ಲಿ ಆದ್ರೆ ಒಳ್ಳೇದು. ಆದ್ರೆ ಬಾಣಿ ದೇವಸ್ಥಾನಕ್ಕೆ ಬರೋ ಹಾಗಿಲ್ವಲ್ಲ, ಬಾಣಂತಿ ಕಣೋ ಅವಳು. ಬರೋದಿಕ್ಕಾದ್ರೆ ಬರ್ಲಿ, ಇಲ್ಲ ಅಂದ್ರೆ ಇಲ್ಲೇ ಇರ್ಲಿ. ನನ್ನ ಅಣ್ಣನ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಮಾಡ್ತಾ ಇರೋ ಆರಾಧನೆ ಇದು. ಸರಿಯಾಗಿ ನಡಿಬೇಕು, ಎಲ್ಲಿ ನಡಿಬೇಕೋ ಅಲ್ಲೇ ನಡಿಬೇಕು. ಇದು ನನ್ನ ಆಸೆ. ಅಬ್ಬೆ, ನೀ ಹೇಳೋದು ಸರಿಯಾಗೇ ಇದೆ ಆದಿ. ದೇವಸ್ಥಾನಕ್ಕೆ ಹೋಗೋದು ಸ್ವಲ್ಪ ಕಷ್ಟ ಆಗ್ಬೋದು, ಆದರೂ ಹೊರಟ್ಬಿಡೋಣ. ಮಂಜರಿ, ಪೂಜೆ ಸಾಮಾನೆಲ್ಲ ತೆಗೆದು ಗಾಡೀಲಿ ಎತ್ತಿಡು. ಬಾನಿ ಅಂತೂ ದೇವಸ್ಥಾನಕ್ಕೆ ಬರೋ ಹಾಗಿಲ್ಲ, ಆದರೂ ಧರ್ಮನ್ಗೆ ಹತ್ರ ಆದವರು ಯಾರಾದರೂ ಇರಲೇಬೇಕಲ್ಲ. ಮಕ್ಕಳನ್ನ ಕರ್ಕೋ, ಬೇಗೆಲ್ಲ ಹೊರಡಿ. ನಿನ್ನ ಮೆಚ್ಚದೆ ಅತ್ಗೆ, ತುಂಬಾ ದೊಡ್ಡ ಆಟನೇ ಆಡ್ತಿದ್ಯ. ಆದ್ರೆ ಇಷ್ಟು ಒಳ್ಳೆ ಆಟನ ಕದ್ದು ಮುಚ್ಚಿ ಆಡಿದ್ರೆ ಏನ್ ಬಂತು? ಎಲ್ರೂ ನೋಡಿ ಮಜಾ ತಗೋಬೇಕಲ್ವಾ? ಅದಕ್ಕೆ ನಿನ್ನ ಆಟನ ಎಲ್ರು ಮುಂದೆ ಎಳಿತೀನಿ. ಅದಿ, ಏನಾಯ್ತು ಶಶಿ? ಎಲ್ಲರನ್ನೂ ಕರ್ಕೊಂಡು ದೇವಸ್ಥಾನಕ್ಕೆ ನೀ ಹೋಗು, ನಂಗೆ ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡು ಆಮೇಲೆ ಬರ್ತೀನಿ. ಆದಿ, ಏನಂತ ಮುಖ್ಯವಾದ ಕೆಲಸ? ಮುಖ್ಯವಾದ ಕೆಲಸ ಇದೆ ಅಂತ ಹೇಳಿದೆ ತಾನೆ. ನೀವೆಲ್ಲ ಹೋಗಿ, ನಾನು ಬೇಗ ಬರ್ತೀನಿ. Thank you.
ಸತ್ಯ ತಿಳಿಬಾರ್ದು ಅಂತ ಸೋಲ್ಗಿತ್ತಿನ ಊರ್ ಬಿಟ್ಟು ಓಡಿಸ್ದೆ ಅಲ್ವಾ? ಆದ್ರೆ ನಾನು ಜಿದ್ದಿರೋನೆ. ನೀನು ಸತ್ಯ ಮುಚ್ಚಿಡೋ ಅಷ್ಟು ನನಗದನ್ನ ತಿಳ್ಕೊಳ್ಳೋ ಆಸೆ ಜಾಸ್ತಿ ಆಗುತ್ತೆ. ಅದಕ್ಕೆ ನಾ ಈ ಆಟ ಆಡ್ತಿರೋದು, ಇವರನ್ನೆಲ್ಲ ದೇವಸ್ಥಾನಕ್ಕೆ ಸಾಗ ಹಾಕಿರೋದು. ಈಗ ಮನೇಲಿ ನೀನು, ನಾನು ಮತ್ತೆ ನಮ್ಮ ಯಜಮಾನರು. ಬಾನಿ ಬಾಣಂತಿ, ನೀನು ಮೈಗೆಲ್ಲ ಚೆನ್ನಾಗಿ ಮಾಲಿಷ್ ಮಾಡಿಸ್ಕೋಬೇಕು. ಹಾಗೆ ಮಗುಗೆ ದಿನ ತಲೆ ತೀಡಿ ಮಾಲಿಷ್ ಮಾಡಬೇಕು. ಯಾಕೆ ನಿಂಗೆ ಇದೆಲ್ಲ ನೀನು ಸುಲ್ಗಿತ್ತಿ ಹೇಳ್ಕೊಡ್ಲಿಲ್ವಾ? ನಿನ್ಗೆ ಹೆರಿಗೆ ಮಾಡಿಸಿದ್ಯಾರು? ಓ, ಆ ಸುಲೋಚನ ಅಲ್ವಾ? ನನ್ನ ಮೂರು ಹೆರಿಗೆ ಅವರೇ ಮಾಡಿದ್ದು, ಮಂಜರಿಗೂ ಬಾಣಂತನ ಅವರೇ ಮಾಡಿದ್ದು. ಬಾನಿ, ಅವಳು ರಾತ್ರಿ ಮನೆ ಖಾಲಿ ಮಾಡಿದಾಳಂತೆ, ಊರೇ ಬಿಟ್ಬಿಟ್ಟಿದ್ದಾಳಂತೆ. ಒಳ್ಳೆ ಹೆಂಗ್ಸು, ಎಲ್ಲೋಯ್ತೋ ಏನೋ ಪಾಪ. ಬನ್ನಿ, ಹಾಲುಕ್ತಾ? ಇನ್ನೂ ಇಲ್ಲ. ಅದಕ್ಕೇನು ಯೋಚನೆ ಮಾಡಬೇಡ, ಇನ್ನು ಮೂರ್ನಾಲ್ಕು ದಿವಸದಲ್ಲಿ ಉಕ್ಕುತ್ತೆ. ಆದರೆ ಅದಕ್ಕೋಸ್ಕರ ನೀನು ಯೋಚನೆ ಮಾಡೋದು, ಚಿಂತೆ ಮಾಡೋದು ಇದೆಲ್ಲ ಮಾಡಿಕೊಡ್ದು ಅಷ್ಟೆ. ಸರಿ, ಮಲ್ಕೊ, ಎಣ್ಣೆ ಹಚ್ತೀನಿ. ಮನೇಲಿ ಯಾರೂ ಇಲ್ಲ, ಎಲ್ಲ ದೇವಸ್ಥಾನ ಹೋಗಿದ್ದಾರೆ. ಯಾರಿರ್ಬೋದು ಇಷ್ಟೊತ್ತಿಗೆ? ಮನೇಲಿ ಯಾರು ಇಲ್ಲ ಅಂತ ಗೊತ್ತಿದೆಯಲ್ಲ ನಿಂಗೆ. ಎಲ್ಲರೂ ದೇವಸ್ಥಾನಕ್ಕೆ ಹೋದಾಗ ನಿನ್ಗೇನ್ ಕೆಲಸ ಇಲ್ಲಿ? ನಾನಿಲ್ಲಿ ಏನೋ ಮಾಡ್ತಿದ್ದೆ. ನೀನ್ ಹೇಳ್ತಿರೋದು ನಾನ್ ಹೇಳ್ತಿರೋದು ಎರಡು ಒಂದೇ. ಅದೇನೋ ಮಾಡ್ತಾ ಇದ್ದೆ ಅಂತ ಹೇಳಿದ್ಯಲ್ಲ, ಅದೇನೂ ಅಲ್ಲ, ವಂಚನೆ, ದಗಾ, ಮೋಸ, ದ್ರೋಹ. ಆದಿತ್ಯ, ಸುಳ್ಳು ಹೇಳ್ತಾ ಇದ್ರ ಅದ್ಗೆ ನೀವು? ಇದನ್ನು ತಗೊಂಡು ಇಲ್ಲಿಂದ ಜಾಗ ಖಾಲಿ ಮಾಡು. ನೀನ್ ಎಲ್ಲಿಗೂ ಹೋಗೋ ಹಾಗಿಲ್ಲ, ನಿನ್ ಕೊಲೆ. ಯಾಕೆ ಕಿವಿ ಸರಿಯಾಗಿ ಕೇಳೋದಿಲ್ವೋ ನಿನ್ಗೆ? ಇಸ್ಕೊಂಡ್ ನಡೆ. ನಿಂತ್ಕೊಲೆ. ನೋಡು, ನಾನ್ ಹೇಳ್ತಾ ಇದ್ದೀನಿ, ಈ ಹಳ್ಳಿಗೆ ನಾಳೆ ಯಜಮಾನ ಆಗೋ ನಮ್ಮ ಹೇಳ್ತಾ ಇದ್ದೀನಿ, ನೀನ್ ಎಲ್ಲಿಗೂ ಹೋಗೋ ಹಾಗಿಲ್ಲ. ಏಕಾಂತದಲ್ಲಿ ಮಾತಾಡಬೇಕಿತ್ತು. ಏಕಾಂತದಲ್ಲಿ ಮಾತಾಡೋದ್ ಏನಿದೆ ಅದ್ಗೆ? ನನಗೆ ನಿಂದ ಏನು ಆಗ್ಬೇಕಾಗುವಿಲ್ಲ. ನಿನ್ನ ಹತ್ರ ಮಾತಾಡೋದಕ್ಕೂ ನಾ ಬಂದಿಲ್ಲ. ನಾನು ಮಾತಾಡಕ್ ಬಂದಿರೋದು ಈ ಹಳ್ಳಿಗೆ ನಾಳೆ ಯಜಮಾನ ಆಗೋನ ಹತ್ರ. ಎಲ್ಲಿದ್ದಾರೆ ಭಾವಿ ಯಜಮಾನ್ರು? ಒಳಗಿದ್ದಾರ ಯಜಮಾನ್ರೇ? ಓ ಯಜಮಾನ್ರೇ, ನಾನು ಬಂದಿದ್ದೇನೆ, ಭೇಟಿಯಾಗಬಹುದೇ? ಯಜಮಾನ್ರು ನನ್ನ ಮಾತನ್ನ ಕೇಳಿಸ್ಕೊಂಡ್ರು,
ಅವ್ರೇನಾದ್ರು ಒಳಗೆ ಕರೀತಾ ಇದ್ದಾರೆ. ನಾನು ಒಳಗೆ ಹೋಗ್ತೀನಿ, ಅವ್ರಿಗೊಂದು ಕತೆ ಹೇಳ್ತೀನಿ. ಒಬ್ಬಳು ಕೆಟ್ಟ ತಾಯಿಯ ಕುತಂತ್ರದ ಕತೆ, ಒಬ್ಬಳು ಮೋಸಗಾತಿಯ ಬುದ್ಧಿವಂತಿಕೆಯ ಕತೆ. ಹಳ್ಳಿಯವ್ರ ಹತ್ರ ನಂಗೆ ಹುಟ್ಟಿದ್ದು ಗಂಡು ಅಂತ ಸುಳ್ಳು ಹೇಳ್ದೆ ಅಲ್ವಾ? ಸಂತೋಷ. ಈಗ ಈ ಚಿಕ್ಕಪ್ಪ ನೋಡಕ್ ಬಂದಿರೋದು ತನ್ನ ಮಗನನ್ನಲ್ಲ, ನಿನ್ನ ಮೂರನೇ ಮಗಳನ್ನ ನೋಡೋದಕ್ಕೆ. ನಿನ್ನ ಹಸಿ ಸುಳ್ಳನ್ನ ಆ ಹೆಣ್ಣು ಮಗುಗೆ ಸುತ್ತಿ ಹಳ್ಳಿಯವ್ರ ಮುಂದೆ ಗಂಡು ಅಂತ ನಿಲ್ಸಿದ್ಯಾ ಅಲ್ವಾ? ನಿಂಗ್ ಪುಚ್ಚ ಹಿಡ್ದಿದೆ, ತಲೆ ಕೆಟ್ಟಿದೆ. ಯಾರು ಇಲ್ಲ. ಈಗ ಸದ್ಯಕ್ಕೆ ಮನೇಲಿರೋದು ನಾನು ನೀನು ಇಬ್ರೆ. ಎಲ್ಲರೂ ದೇವಸ್ಥಾನಕ್ಕೆ ಹೋಗಿದ್ದಾರೆ. ನಿನ್ನ ಯಜಮಾನರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಆರಾಧನೆ ಮಾಡ್ತಾ ಇದ್ದಾರೆ. ಹೋದವ್ರು ಹೋಗ್ಲಿ ಬಿಡು, ಈಗ ನಾವಿಬ್ರು ಮಾತಾಡೋಣ, ನಿನ್ನ ಬಗ್ಗೆ ಮಾತಾಡೋಣ. ನನಗೆ ಹುಟ್ಟಿರೋದು ಗಂಡು ಅಂತ ಸುಳ್ಳು ಹೇಳ್ದೆ ಅಲ್ವಾ? ಯಾಕೆ ಯಜಮಾನನ ಪಟ್ಟಣ ಉಳಿಸ್ಕೊಳ್ಳೋಕ್ಕೋಸ್ಕರ ಮಾಡ್ತಿರೋ ಮೋಸನ? ವಂಚಕರಿಗೆ ಎಲ್ಲರೂ ವಂಚಕರ ತರನೇ ಕಾಣ್ತಾರೆ. ಎಲ್ಲರೂ ನಿನ್ ತರ ದ್ರೋಹಿ ಅಂತ ನೀನ್ ಅನ್ಕೊಂಡಿದ್ಯಾ? ಸತ್ಯ ಏನು ಅಂತ ನಾನ್ ಹೇಳ್ತೀನಿ ಕೇಳು. ನಿಮ್ಮ ಅಣ್ಣನ ಕೊಂದಿದ್ದು ಆ ರುದ್ರವಂಶದವರು ಅಂತ ನೀನ್ ಹೇಳಿರೋ ಹಸಿ ಸುಳ್ಳು. ಅವ್ರನ್ನ ಕೊಂದಿದ್ದು ಅವ್ರು ಒಡ ಹುಟ್ಟಿದ ತಮ್ಮ ಆದಿತ್ಯ ಸಿಂಹ ನೀನು. ಯಜಮಾನ ಆಗ್ಬೇಕು ಅಂತ ನೀನ್ ಮಾಡಿರೋ ಮೋಸ ಅದು. ನೀನ್ ದ್ರೋಹಿ, ನಾನಲ್ಲ. ನೀನ್ ಯಜಮಾನ ಆಗ್ಬೇಕು ಅಂತ ನಿಮ್ಮ ಅಣ್ಣನ್ ಕೊಂದೆ, ಆದ್ರೆ ಆ ದೇವ್ರ ನಿರ್ಧಾರ ಬೇರೆನೆ ಆಗಿತ್ತು ಆದಿತ್ಯ. ಅವರ ಉಸಿರಿನ ಬಿಸಿ ಆರೋ ಮುಂಚೆನೆ ಅವ್ರ ಮಗ ಬಂದಿದ್ದಾರೆ. ಅವನೇ ಯಜಮಾನ ಆಗ್ತಾನೆ. ನಿನ್ನ ಆಸೆ ಯಾವತ್ತೂ ಈಡೇರಲ್ಲ. ಆ ದೇವ್ರ ನಿರ್ಧಾರದ ಬಗ್ಗೆ ಸಿಕ್ಕಾಪಟ್ಟೆ ನಂಬಿಕೆ ಇಟ್ಕೊಂಡಿದ್ದೆ ನೀನು. ಈಗ ಆ ದೇವ್ರೇ ಬಂದು ನಿನ್ನ ಕಾಪಾಡಬೇಕು. ನೀನು ಮುಚ್ಚಿಟ್ಟಿರೋ ಸತ್ಯನ ಜಗತ್ತಿಗೆ ಬಿಚ್ಚಿ ತೋರ್ಸಕ್ಕೆ ನಾ ಬಂದಿರೋದು. ನನ್ನ ಯಾರು ತಡೆಯಕ್ಕಾಗಲ್ಲ, ನಿನ್ನ ದೇವರು ಕೂಡ. ನಿಂತ್ಕೋ, ನೀನ್ ಒಳಗ್ ಹೋಗೋ ಹಾಗಿಲ್ಲ. ಮಗುನ ಬರಿಮೈಲ್ ನೋಡೋ ಹಾಗಿಲ್ಲ. ಅಪ್ಶಕ್ನ ಅದು. ಮರ್ಯಾದೆ ಕೊಟ್ಟು ಹೇಳ್ತಾ ಇದೀನಿ, ಒಳಗ್ ಹೋಗ್ಬೇಡ. ಒಳಗ್ ಹೋದ್ರೆ ಈಶ್ವರನ್ ಮೇಲೆ ಆಣೆ. ಇನ್ನು ಒಂದ್ ಹೆಜ್ಜೆ ಮುಂದಿಟ್ರೆ ನಿನ್ ಪ್ರಾಣ ಕಳ್ಕೋತೀಯ. ಭವಾನಿ ಹೇಳ್ತಿದ್ದಾಳೆ, ನೀನ ಹೊಸಲ್ ದಾಟ್ ಹೋದ್ರೆ ನನ್ನ ಎರಡನೇ ಮಗನನ್ನು ಕಳ್ಕೋತಾಳೆ.